ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣ ಓದೋದು ನಿಮ್ಗೆಲ್ಲ ತಿಳಿದೇ ಇದೆ ದಿನಕ್ಕೆ ಒಂದು ಅಧ್ಯಾಯದಂತೆ ಮೂವತ್ತು ಅಧ್ಯಾಯಗಳನ್ನ ಮೂವತ್ತು ದಿನಗಳು ಓದಬೇಕು ಅಂತ ಇದೆ ಕೆಲವರಿಗೆ ಸಮಯದ ಅಭಾವ ಇಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲ ಮನೆಯಲ್ಲಿ ಚಿಕ್ಕ ಮಕ್ಳಿರ್ತಾರೆ ಜವಾಬ್ದಾರಿಗಳಿರುತ್ತೆ ಅಂತವ್ರಿಗೆ ಈ ಮಾಘ ಮಾಸದ ಕಥೆಯನ್ನ ಓದೋಕೆ ಕಷ್ಟ ಆಗ್ಬೋದು ಆದ್ರಿಂದ ನಿಮ್ಮ ಮುಂದೆ ಈ ದಿನ ನಾನು ಮಾಘ ಮಾಸದ ಸಂಕ್ಷಿಪ್ತವಾದ ಮಹಿಮೆಯನ್ನ ತಗೊಂಡು ಬಂದಿದ್ದೀನಿ ಇದನ್ನ ಪ್ರತಿದಿನ ನೀವು ಪಠನೆ ಅಂದ್ರೆ ಪುರಾಣ ಪಠನೆ ಮಾಡೋದಾಗ್ಲಿ ಇಲ್ಲ ಶ್ರವಣ ಮಾಡೋದಾಗ್ಲಿ ಮಾಡಿದ್ರೆ ಮಾಘ ಮಾಸ ಪುರಾಣ ಓದಿದ ಫಲವನ್ನೇ ಪಡೆಯೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಬೋದು ಸಂಕ್ಷಿಪ್ತ ಮಾಘ ಮಾಸದ ಮಹಿಮೆ ಪದ್ಮಪುರಾಣದಲ್ಲಿ ಅಡಗಿರೋ ಮಾಘ ಮಾಸದ ಮಹಿಮೆ ಎಲ್ಲ ವಿಧದಿಂದಲೂ ಪುಣ್ಯಪ್ರದವಾದುದು ಮುಖ್ಯವಾಗಿ ಈ ಮಾಸದಲ್ಲಿ ಸ್ನಾನ ಅತ್ಯಂತ ಶ್ರೇಷ್ಠ ಸಂವತ್ಸರದಲ್ಲಿ ಬರುವ ಹನ್ನೆರಡು ಮಾಸಗಳಲ್ಲಿ ಈ ಮಾಘ ಮಾಸದಲ್ಲಿ ನದೀಲಾಗ್ಲಿ ಸರೋವರದಲ್ಲಾಗಲಿ ಬಾವಿ ನೀರಿನಿಂದಾಗಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗತ್ತೆ ಅಂತ ಹೇಳುತ್ತಾರೆ ಈ ಮಾಸದಲ್ಲಿ ಯಾವ ನದಿಯ ನೀರಾದರೂ ಗಂಗೆಗೆ ಸಮಾನ ಅಂತ ಹೇಳ್ತಾರೆ ಒಂದು ತಿಂಗಳ ಕಾಲ ಸೂರ್ಯ ಉದಯಿಸಿದ ನಂತರ ನದಿ ಸ್ನಾನ ಮಾಡಿ ನಂತರ ಸೂರ್ಯ ದೇವನಿಗೆ ನಮಸ್ಕರಿಸಿ ವಿಷ್ಣು ಆಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನ ಪೂಜಿಸಿದ್ರೆ ಅರ್ಚಿಸಿದ್ರೆ ಸಕಲೈಶ್ವರ್ಯಗಳು ಪುತ್ರ ಪೌತ್ರಾದಿಗಳ ಅಭಿವೃದ್ಧಿ ನಂತರದಲ್ಲಿ ಜನ್ಮಾಂತರಗಳು ಕಳೆದು ವೈಕುಂಠ ಪ್ರಾಪ್ತಿ ಆಗತ್ತೆ ಅಂತ ಉಲ್ಲೇಖವಿದೆ ಪಾಪ ಕರ್ಮ ದರಿದ್ರಗಳು ಇತ್ಯಾದಿಗಳು ಕಳೆದು ಹೋಗ್ಬೇಕಂದ್ರೆ ಸ್ನಾನಕ್ಕಿಂತ ಮತ್ತೊಂದು ಪುಣ್ಯ ಕಾರ್ಯ ಬೇರೊಂದಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ಆ ಅಂದ್ರೆ ಇದರಿಂದ ಉಂಟಾಗುವ ಫಲ ಎಂತದ್ದು ಅಂತ ಹೇಳ್ಬೇಕು ಅಂದ್ರೆ ನೂರು ಅಶ್ವ ಮೇಧ ಯಾಗ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ರೆ ಎಂತ ಫಲ ಸಿಗುತ್ತೋ ಮಾಘ ಸ್ನಾನದಿಂದ ಅಂತಹ ಪುಣ್ಯ ಫಲ ಸಿಗತ್ತೆ ಅಂತ ಉಲ್ಲೇಖ ಇದೆ ಬ್ರಾಹ್ಮಣ ಹತ್ಯೆ ಪಿತೃಹತ್ಯೆ ಮಹಾಪಾತಕ ಈ ರೀತಿ ಮಾಡಿದ ಮನುಷ್ಯನು ಕೂಡ ಕಡು ನಿಷ್ಠೆಯಿಂದ ತಿಂಗಳ ಪೂರ್ತಿ ಆಚರಣೆ ಮಾಡಿದ್ರೆ ರೌರವಾದಿ ನರಕಗಳಿಂದ ವಿಮುಕ್ತನಾಗ್ತಾನೆ ಮಾಘ ಮಾಸದಲ್ಲಿ ವೃದ್ಧರಾದ ತಂದೆ ತಾಯಿಯರನ್ನ ಮಡದಿಯನ್ನ ಅಥವಾ ಕುಟುಂಬದ ಸದಸ್ಯರನ್ನ ಸ್ನಾನ ಮಾಡುವಂತೆ ಯಾರ್ ಮಾಡ್ತಾರೋ ಯಾರು ಪ್ರೇರೇಪಿಸ್ತಾರೋ ಅವರಿಗೆ ಸಂಪೂರ್ಣ ಫಲ ಸಿಗತ್ತೆ ಅಂತ ಹೇಳ್ತಾರೆ ಯಾವ ಮನುಷ್ಯನಿಗೆ ತನ್ನ ಶರೀರದಲ್ಲಿ ಶಕ್ತಿ ಇಲ್ಲದೆ ನಡೆಯಲಾಗದೆ ಅಂತವನು ಗೋಪಾದ ಮುಳುಗುವಷ್ಟಾದ್ರೂ ನದಿ ನೀರಿನಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ತಲೆ ಮೇಲೆ ನೀರ್ ಪ್ರೋಕ್ಷಣೆ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ ಮಾಘ ಪುರಾಣ ಓದಿದ್ರೆ ಅಥವಾ ಶ್ರವಣ ಮಾಡಿದ್ರೆ ಜನ್ಮಾಂತರದಲ್ಲಿ ವಿಷ್ಣು ಸಾನ್ನಿಧ್ಯ ಹೊಂದುತ್ತಾರೆ ಮಾನವ ಜನ್ಮವೆತ್ತಿದ ನಂತರ ಘೋರ ಪಾಪಗಳನ್ನ ಮಾಡಿ ಮರಣಾಂತರದಲ್ಲಿ ಕ್ರೂರವಾದ ನರಕ ಯಾತನೆ ಅನುಭವಿಸೋ ಬದಲು ತಾನು ಬದುಕ ಬದುಕಿರುವಷ್ಟು ಕಾಲ ಆದ್ರೂ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ದಾನ ಧರ್ಮ ಪುಣ್ಯಗಳನ್ನ ಆಚರಿಸಿ ಮಾಡಿದ್ರೆ ವೈಕುಂಠ ಪ್ರಾಪ್ತಿ ಹೊಂದಬಹುದು ಇದೇ ಶ್ರೇಯಸ್ಕರ ಅಲ್ವಾ ಮಾಘ ಮಾಸವನ್ನ ಪ್ರಾತಃ ಕಾಲದಲ್ಲಿ ಮಾಡ್ಬೇಕು ವಯಸ್ಸಿನ ಮಿತಿ ಇಲ್ಲ ಯಾರ್ ಬೇಕಾದ್ರೂ ಮಾಡ್ಬೋದು ಈ ಮಾಸದಲ್ಲಿ ಆಚರಿಸುವ ಯಾವ ಕಾರ್ಯವೇ ಆಗಲಿ ಉನ್ನತ ಫಲ ಉಂಟಾಗುತ್ತಂತೆ ಬುದ್ಧಿ ಇಲ್ಲದವರು ಅಜ್ಞಾನಿಗಳು ಮೊಂಡರು ಇಂಥವ್ರಿಗೆ ಬಿಡದೆ ತಿಂಗಳು ಪೂರ್ತಿ ಮಾಘಸ್ನಾನ ಮಾಡಿಸಿದ್ರೆ ಪ್ರೇರೇಪಿಸಿದ್ರೆ ಕ್ರಮೇಣ ಅವರಲ್ಲಿ ಸುಧಾರಣೆ ಕಂಡುಬರುತ್ತೆ ಅಂತ ಹೇಳ್ತಾರೆ ಯಾರಾದ್ರೂ ತಿಳಿದಾಗಲಿ ತಿಳಿಯದೇ ಆಗಲಿ ಮಾಘ ಶುದ್ಧ ಸಪ್ತಮಿ ದಿನ ದಶಮಿ ದಿಸ ಹುಣ್ಣಿಮೆ ಪಾಡ್ಯ ಏಕಾದಶಿ ದ್ವಾದಶಿ ಈ ದಿನಗಳಲ್ಲಿ ನದಿ ಸ್ನಾನ ಮಾಡಿದ್ರೆ ನಂತರ ಶ್ರೀಮನ್ನಾರಾಯಣನ ಪೂಜೆ ಪುರಾಣ ಕೀರ್ತನೆ ಭಜನೆ ಇತ್ಯಾದಿ ಮಾಡಿದ್ರೆ ಶ್ರೀಮನ್ನಾರಾಯಣ ಪ್ರೀತನಾಗಿ ಮನೋವಾಂಛೆಯನ್ನ ನೆರವೇರಿಸ್ತಾನೆ ಆದ್ರಿಂದ ಶಕ್ತ್ಯಾನುಸಾರ ನದಿ ಸ್ನಾನ ದೇವಾಲಯ ದರ್ಶನ ದಾನ ಧರ್ಮ ಸ್ತೋತ್ರ ಪಠನೆ ಮಾಘ ಪುರಾಣ ಪಠಣ ಮಾಡೋದು ಇಲ್ಲ ಕೇಳೋದು ಶ್ರವಣ ಮಾಡೋದು ಎಲ್ಲವನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ರೆ ಎಷ್ಟೇ ಕಷ್ಟಗಳು ಬಂದ್ರೂ ಸಹ ಕ್ರಮೇಣ ನಶಸ್ತಾ ಹೋಗುತ್ತೆ ಪಾಪಗಳು ತೊಲಗಿ ಯಾವುದೇ ದೋಷ ಉಂಟಾಗದೆ ಪರಿಶುದ್ಧನಾಗಿ ಮೋಕ್ಷಕ್ಕೆ ಅರ್ಹನಾಗ್ತಾನೆ ಈ ಸಂಕ್ಷಿಪ್ತ ಮಾಘ ಮಾಸದ ಮಹಿಮೆಯನ್ನ ಓದುವವರಿಗೆ ಮತ್ತೆ ಕೇಳುವವರಿಗೆ ಶ್ರೀಮನ್ನಾರಾಯಣನ ಸಂಪೂರ್ಣ ಕಟಾಕ್ಷ ಲಭಿಸುತ್ತೆ ಶ್ರೀಮನ್ನಾರಾಯಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು